ಹಿರಿಯರಾದ ಬಿ ಕೆ ಹರಿಪ್ರಸಾದ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕಳೆದ ಕೆಲವೊಂದು ವರ್ಷಗಳಿಂದ ತನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಮೊದಲ ದಿವಸವೇ ನಮ್ಮ ಸಮಾಜದವರಿಗೆ ಅವಕಾಶ ಸಿಗಬಹುದು ಅಂತ ಹೇಳಿಕೊಂಡು ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಆಸೆ ಇತ್ತು. ಹಿರಿಯರಿದ್ರು, ಅನುಭವಿಗಳಿದ್ರು, ಹಾಗಾಗಿ ಸ್ವಾಭಾವಿಕವಾಗಿ ಸಿಗಬಹುದು ಅಂತ ಹೇಳಿಕೊಂಡು ಸಮಾಜಕ್ಕೆ ಅನುಗುಣವಾಗಿ ಮೊನ್ನೆ ದಿವಸ 8 ಜನರಿಗೆ ಅವಕಾಶಗಳನ್ನು ಕೊಟ್ಟಿದ್ದರು. ಬಹುತೇಕ ದೊಡ್ಡ ಎಲ್ಲಾ ಸಮಾಜಗಳಿಗೆ ಅವಕಾಶ ಸಿಕ್ಕಿತ್ತು. ಆದ್ರೆ ದುರ್ದೈವ, ನಮ್ಮ ಈ ಸಮಾಜಕ್ಕೆ ಯಾವುದೇ ಅವಕಾಶ ಮೊನ್ನೆ ದಿವಸ ಸಿಕ್ಕಿಲ್ಲ. ಅದು ನಮ್ಗೆ ಬಹಳ ನೋವನ್ನು ಉಂಟು ಮಾಡಿದೆ. ಕನ್ನಡದಲ್ಲಿ ಇನ್ನೊಂದ್ಸರಿ ಸಂಪುಟ ವಿಸ್ತರಣೆ ಆಗಬಹುದು. ಮುಂದಿನ ಕೆಲವೇ ದಿವಸಗಳಲ್ಲಿ ಕನಿಷ್ಠ 2 ಜನರಿಗೆ ನಮ್ಮ ಸಮಾಜದಿಂದ ಶಾಸಕ ಸ್ಥಾನವನ್ನು ಕೊಡುವ, ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಕೊಂಡು ಇವತ್ತು ಸರ್ಕಾರವನ್ನು ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇದು ನಮ್ಮ ಮೊದಲ ಬೆಡಿಯಾಣಗೂರು ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ರಚನೆ ಆಗಬೇಕು. ಕನಿಷ್ಠ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಕಳೆದ ಅನೇಕ ವರ್ಷದಿತ್ತು. ಕೊನೆಯ ಕ್ಷಣದ ತನಕ ನಮ್ಮ ಈ ಸಮಾಜದ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿದಂತಹ ಸರ್ಕಾರ ಬೇರೆ ಯಾವುದೇ ವಿಧಿ ಇಲ್ಲ ಅಂತ ಹೇಳಿ ಆಗಿ ಕೊನೆಗೆ ಅದನ್ನು ಅಧಿಕೃತ ಒಂದು ಆದೇಶ ಹೊರಡಿಸುತ್ತಷ್ಟೇ. ಸಂಪೂರ್ಣ ರಚನೆ ಆಗಿರಲಿಲ್ಲ, ಹಣಕಾಸಿನ ಘೋಷಣೆ ಆಗಿರಲಿಲ್ಲ, ಪೂರೈಕೆ ಆಗಿರಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಸರ್ಕಾರವನ್ನು ನಾವು ವಿನಂತಿ ಮಾಡ್ತಾ ಇದ್ದೇವೆ. ತಕ್ಷಣ ಯಾವ ಅಭಿವೃದ್ಧಿ ನಿಗಮದ ಘೋಷಣೆ ಆಗಿತ್ತು, ನಿನ್ನೆ ದಿವಸ ಉಳಿದಂತಹ ಎಲ್ಲ ಅಭಿವೃದ್ಧಿ ನಿಗಮಗಳು ಕೂಡ ಇದ್ದಂತಹ ಪುನರ್ರಚನೆಗೋಸ್ಕರ ಎಲ್ಲರ ಜವಾಬ್ದಾರಿಯನ್ನು ಅದನ್ನು ಅವರಿಂದ ಮುಕ್ತಿಗೊಳಿಸಿದ್ದಾರೆ. ಆ ಜವಾಬ್ದಾರಿಯಿಂದ ಪುನರ್ರಚನೆ ಆಗುವುದಿದೆ. ಪುನರ್ರಚನೆ ಬೇರೆ ನಿಗಮಗಳ ರಚನೆ ಆಗುವುದರ ಜೊತೆಯಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ಕೂಡ ರಚನೆ ಆಗಬೇಕು. ಅದಕ್ಕೆ ಸಮಿತಿಯ ಘೋಷಣೆ ಆಗಬೇಕು, ಸಮಿತಿಗಳ ಪದಾಧಿಕಾರಿಗಳ ಘೋಷಣೆ ಆಗಬೇಕು. ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ ಇಡಬೇಕು ಅಂತ ಹೇಳಿ ನಮ್ಮ ಮೊತ್ತ ಮೊದಲ ಬೇಡಿಕೆ.